ಈಗ ರಿಷಬ್ ಪಟೇಲ್ ತಾಳಿಯನ್ನ ಸೆಲೆಕ್ಟ್ ಮಾಡಲು ಮನೆಗೆ ಬಂದಿದ್ದಾನೆ. ಹೌದು, ಎರಡು ಡಿಸೈನ್ ಇರುವಂತ ತಾಳಿಯನ್ನ ತಗೋ ಬಂದಿದ್ದಾನೆ. ಇಷ್ಟೊಂದು ಕಾಸ್ಟ್ಲಿ ಎಲ್ಲ ಯಾಕೆ ತಂದಿದ್ದೀರಾ ಅಂತ ಇಂಚನ್ ಅವರ ಅಮ್ಮ ಕೇಳ್ತಾರೆ. ಬೇರೆಯವರಾದ್ರೆ ಪರವಾಗಿಲ್ಲ, ರಿಷಬ್ ಹೆಂಡತಿ ಅಂದ್ಮೇಲೆ ಕಾಸ್ಟ್ಲಿ ಇದೆ ಹಾಕಬೇಕು, ನಿಮಗೆ ಯಾವ್ದು ಇಷ್ಟ ಆಯ್ತು ನೀವೇ ಸೆಲೆಕ್ಟ್ ಮಾಡಿ ಅತ್ತೆ, ಈಗೆಂದು ಹೇಳ್ತಾನೆ ರಿಷಬ್. ಅಗಸ್ತ್ಯ ನೀನು ಕೂಡ ಸೆಲೆಕ್ಟ್ ಮಾಡು, ಈಗೆಂದು ಹೇಳ್ತಾನೆ ರಿಷಬ್. ನಂತರ ಅಗಸ್ತ್ಯ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡ್ತಾನೆ. ಅಗಸ್ತ್ಯ ಇದೊಂದು ಚೂರು ಚೆನ್ನಾಗೇ ಇಲ್ಲ, ಸಿಂಪಲ್ ಆಗಿದೆ, ನಿನಗಿಂತ ನನ್ನ ಟೇಸ್ಟ್ ತುಂಬಾನೇ ಚೆನ್ನಾಗಿದೆ, ನಿನ್ನ ಟೇಸ್ಟ್ ಚೆನ್ನಾಗಿಲ್ಲ, ಈಗೆಂದು ರಿಷಬ್ ಕಿಂಡಲ್ ಮಾಡ್ತಾನೆ. ನಂತರ ಇಂಚನ ಕೂಡ ಬರ್ತಾಳೆ. ಇಲ್ಲಿ ಬಾರೆ ಇಂಚನ, ನಿನಗೋಸ್ಕರ ರಿಷಬ್ ಮತ್ತು ಅಗಸ್ತ್ಯ ಯಾವ ತಾಳಿನ ಕಟ್ಟಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ, ಸೆಲೆಕ್ಟ್ ಮಾಡ್ತಿದ್ದಾರೆ, ಈಗೆಂದು ಶಿವಾನಿ ಹೇಳ್ತಾಳೆ. ಅದಕ್ಕೆ ಇಂಚರ ಅವರಮ್ಮ ಬೈತಾರೆ. ನಂತರ ಇಂಚರ ಕೂಡ ಬಂದು ಕುತ್ಕೋತಾಳೆ. ಅವಳ ಮುಂದೆ ಇದೀಗ ಎರಡು ಡಿಸೈನ್ ತಾಳಿ ಇರುತ್ತೆ, ಆದ್ರೆ ಇಂಚರ ಸೆಲೆಕ್ಟ್ ಮಾಡಿರುವುದು ಯಾವುದನ್ನ ಗೊತ್ತಾ? ಅಗಸ್ತ್ಯ ಸೆಲೆಕ್ಟ್ ಮಾಡಿರುವುದನ್ನೇ ಇಂಚರ ಕೂಡ ಸೆಲೆಕ್ಟ್ ಮಾಡಿದ್ದಾಳೆ. ಹೌದು, ಅಗಸ್ತ್ಯ ಆಯ್ಕೆನೆ ಇಂಚರ ಆಯ್ಕೆ ಆಗಿದೆ. ಅಯ್ಯೋ ಇಂಚರ, ಇದು ಅಗಸ್ತ್ಯ ಸೆಲೆಕ್ಟ್ ಮಾಡಿರೋದು ಕಾಣೆ ಅಂತ ಶಿವಾನಿ ಹೇಳ್ತಾಳೆ. ಆಗ ಇಂಚರಾಗೆ ದೊಡ್ಡ ಶಾಕ್ ಆಗುತ್ತೆ, ರಿಷಬ್ಗೂ ಕೂಡ ಶಾಕ್ ಆಗುತ್ತೆ. ಅಸಲಿಗೆ ಇಂಚರಾಗೆ ಇದು ರಿಷಬ್ ಸೆಲೆಕ್ಟ್ ಮಾಡಿರೋದು ಅಂತ ಗೊತ್ತೇ ಇಲ್ಲ, ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ನನಗೂ ಕೂಡ ಅದೇ ಇಷ್ಟ ಆಗುತ್ತೆ, ನೀವೇ ಸೆಲೆಕ್ಟ್ ಮಾಡಿ ಅಂತ ರಿಷಬ್ಗೆ ಹೇಳ್ತಾಳೆ ಇಂಚರ. ಆದ್ರೂ ರಿಷಬ್ ಬಿಡೋದಿಲ್ಲ, ನೀನೇ ಸೆಲೆಕ್ಟ್ ಮಾಡುವ ಅಂತ ಕರೀತಾನೆ. ಆದ್ರೆ ಇಂಚರ ಸೆಲೆಕ್ಟ್ ಮಾಡಿದಾಗ ಅದು ರಿಷಬ್ ಆಯ್ಕೆ ಆಗಿರುತ್ತೆ. ಹಾಗಾದ್ರೆ ಯಾವ ಡಿಸೈನ್ ಅನ್ನ ರಿಷಬ್ ಓಕೆ ಮಾಡ್ತಾನೆ? ಮನೆಯವರಿಗೆಲ್ಲ ಯಾವ ಡಿಸೈನ್ ಇಷ್ಟ ಆಗುತ್ತೆ? ಇಂಚರ ಮುಂದೆ ಏನ್ ಮಾತಾಡ್ತಾಳೆ? ಸಂಪೂರ್ಣವಾದ ಮಾಹಿತಿಯನ್ನ ಕಾದು ನೋಡಬೇಕಾಗಿದೆ. ನಿಮಗೂ ಕೂಡ ಧಾರಾವಾಹಿ ಇಷ್ಟವಾಗಿದ್ದಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಒಟ್ಟಾರೆ ಈಗ ರೋಚಕರವಾದ ಸಂಚಿಕೆ ಪ್ರಸಾರವಾಗ್ತಾ ಇದೆ. ಇಂಚರ ಋಷಭ್ನ ಮದುವೆ ಆಗ್ತಾಳ, ಅಗಸ್ತ್ಯನ ಮದುವೆ ಆಗ್ತಾಳ? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪ